ಇಲ್ಲಿ ನೋಡ್ರಿ ನಾ ಇಲ್ಲಿ ಜೋಕಾಲಿ ಒಳಗೆ ಕೂತೀನಿ ಯಾಕಂದ್ರೆ ಇಲ್ಲಿ ಶಿವಗಿರಿ ತೋರ್ಸಾಕ ಬಂದಿದ್ದು ಜೋಕಾಲಿಯಾಗಿ ಕುಂಡಿಸ್ಬಿಟ್ರ ನನಗ ಸುಳ್ಳ ನಾವು ಭಾಳ ಹೇಳೇವ್ರಿ ಅದಕ್ಕೆ ನಿಮ್ಗೆ ಸುಳ್ಳು ಹೇಳಬೇಡ್ರಿ ಅಂತೇಳಿ ನಾ ಮಾತ್ರ ಸುಳ್ಳು ಹೇಳಕತ್ತಿಲ್ರಿ ಇಲ್ಲಿ 20 ರೂಪಾಯಿ ಟಿಕೆಟ್ ಇದಕ್ಕೆ ಎಲ್ಲ ಬಂದದಾವ ಇಲ್ಲಿ ಎಲ್ಲ ಮಷಿನ್ ಬಂದ್ ಹೈ ಸೋ ಮೊಡ್ಕ ಸಾಮಾನ್ ಹೈ ಇಲ್ಲಿ ಎಲ್ಲ ಬರೇ ಮೊಡ್ಕ ಸಾಮಾನ್ಗಳದಾವ ಇಲ್ಲಿ 20 ರೂಪಾಯಿ ಟಿಕೆಟ್ ತಗೋತಾರ ಆಡಿಸ್ತಿ ಅಂತ ಹೇಳ್ತಾರೆ ಸರಿ ಅಪ್ಪ ಎಲ್ಲ ಶಾಣೆ ಮಂದಿಗೆ ನಾನು ವಿಜಯಪುರದ ಗುಮ್ಮಟ ನಗರಿ ಶಕ್ತಿ ಕುಮಾರ್ ಮಾತಾಡ್ತೀನಿ ಇದು ವಿಜಯಪುರ ಸುದ್ದಿ ನಂಬರ್ 1 ಏನೇ ತಂದ್ರು ಒಂದು ವಿಶೇಷವಾದ ಸುದ್ದಿ ನಾನು ತರ್ತಿರ್ತೀನಿ ನೋಡ್ತಿರ್ತೀರಿ ಇವತ್ತು ಶಿವಗಿರಿಯ ರಹಸ್ಯ ಅಂತ ಹೇಳಿ ಒಂದು ಬಹಳಷ್ಟು ಇಂಟರೆಸ್ಟಿಂಗ್ ಆದ ಒಂದು ಎಪಿಸೋಡ್ ಮಾಡ್ಲಾತೀನಿ ಶಿವಗಿರಿಯ ರಹಸ್ಯ ಶಿವಗಿರಿ ಬರೇ ಹೊರಗಿಂದ ನೋಡ್ತೀವಪ್ಪ ಶಿವನ ಒಳಗೆ ಏನೈತಿ ಶಿವಗಿರಿ ಒಳಗೆ ಅನ್ನೋದನ್ನ ಹುಡುಕಾಡಿ ತೆಗೆದೀನಿ ಅದು ನೋಡಾಕತ್ತೀರಿ ಇವತ್ತು ಬರೀ ಬಹಳ ವಿಶೇಷವಾದ ಸುದ್ದಿ ನಾನು ತೋರ್ಸಾತೀನಿ ಆ ಒಂದು ಶಿವಗಿರಿಯ ಮುಖ್ಯಸ್ಥರು ಬಸಂತ್ ಕುಮಾರ್ ಪಾಟೀಲ್ ಅವರಿಗೆ ನಾನು ಮಾತಾಡಿ ಆಡಿಯೋ ರೆಕಾರ್ಡಿಂಗ್ ಐತಿ ಆ ವ್ಯಕ್ತಿ ಯಾವ ತರ ಮಾತಾಡ್ಯಾರ ಅನ್ನೋದು ಆ ಆಡಿಯೋ ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಐತಿ ಅದು ತೋರಿಸ್ತೀನಿ ಮತ್ತು ಇಲ್ಲಿ ಆ ಶಿವಗಿರಿ ಒಳಗೆ ನಾವು ಏನು ಪೂಜೆ ಮಾಡ್ತಾರಲ್ಲ ಪೂಜಾರಿ ಅವರ ಹೆಸರು ಸಿದ್ಧಲಿಂಗಯ್ಯ ಹಿರೇಮಠ ಸಿದ್ಧಲಿಂಗಯ್ಯ ಹಿರೇಮಠ ಅಂತೇಳಿ ಅವ್ರು ಎಲ್ಲಿರ್ತಾರಪ್ಪ ಅಂತಂದ್ರೆ ಶಿವಗಿರಿಯ ಪಕ್ಕದಲ್ಲಿರುವ ಒಂದು ಮಹಾತ್ಮ ಗಾಂಧಿ ಕಾಲನಿ ಮೊದಲೇನು ಕುಷ್ಠರೋಗ ಕಾಲನಿ ಅಂತಿದ್ರಲ್ಲ ಅಲ್ಲಿ ಸಿದ್ಧಲಿಂಗಯ್ಯ ಹಿರೇಮಠ ಸ್ವಾಮಿ ಅಂತೇಳಿ ಇರ್ತಾರೆ ಅವರು ಇದೇ ಮನೆಯೊಳಗೆ ಇರ್ತಾರೆ ಅವ್ರಿಗೂ ಕೂಡ ನಾವು ತೋರಿಸೋ ಪ್ರಯತ್ನ ಮಾಡ್ತೀವಿ ಯಾಕಂದ್ರೆ ಶಿವಗಿರಿ ಒಳಗೆ ಏನು ಹೇಳಿದ್ರಪ್ಪ ಮೊದಲ ಶಿವಗಿರಿ ಸ್ಥಾಪನೆ ಮಾಡೋಕ್ಕಿಂತ ಮೊದಲ ವೃದ್ಧಾಶ್ರಮ ಅನಾಥಾಶ್ರಮ ಗೋಶಾಲೆಗಳು ಶಾಲೆಗಳು ಮತ್ತು ಎಲ್ಲರಿಗೆ ನಮ್ಮ ತಾಯಿಯ ನೆನಪಿಗೋಸ್ಕರ ನಾವು ಶಿವಗಿರಿ ಸ್ಥಾಪನೆ ಮಾಡೇವಿ ಅಲ್ಲಿ ನಾವು ದುಡ್ಡಿಗೋಸ್ಕರ ಶಿವಗಿರಿ ಸ್ಥಾಪನೆ ಮಾಡಿಲ್ಲ ಅಂತ ಹೇಳಿದ ಬಸಂತ್ ಕುಮಾರ್ ಪಾಟೀಲ್ ಅವರು ಮಾಡ್ತಾ ಇರೋ ಕೆಲಸ ಏನು ಅನ್ನೋದು ನಿಮ್ಗೆ ತೋರಿಸ್ತೀನಿ ಶಿವನ ಮೇಲೆ ದುಡ್ಡು ಮಾಡುತ್ತಿರುವ ಏಕೈಕ ವ್ಯಕ್ತಿ ಯಾರಪ್ಪ ಅಂದ್ರೆ ಅದು ಬಸಂತ್ ಕುಮಾರ್ ಪಾಟೀಲ್ ಅವರ ಅಹಂಕಾರದ ಮಾತುಗಳು ದುರಹಂಕಾರದ ಮಾತುಗಳನ್ನ ನಿಮ್ಗೆ ಆಡಿಯೋದಕ್ಕೆ ಕೇಳಿಸ್ತೀನಿ ಬರ್ರಿ ಶಿವಗಿರಿ ಒಳಗೆ ಏನೇನು ಐತಿ ಶಿವಗಿರಿಯ ರಹಸ್ಯ ನಿಮಗೆ ಬಿಚ್ಚಿಡ್ಲಾಕತ್ತೀನಿ ಬರ್ರಿ ಅಲ್ಲೇ ನೋಡೋಣ ನೋಡ್ರಿ ನಾವಿಲ್ಲಿ ಈ ಬೋರ್ಡ್ ತೋರ್ಸಾತೀವಿ ಈ ಬೋರ್ಡ್ ಎಲ್ಲಿಪ್ಪ ಅಂದ್ರೆ ಶಿವಗಿರಿ ಶಿವಗಿರಿ ಹತ್ರ ಇರುವ ಇಲ್ಲೊಂದು ಮೊದಲು ಏನಪ್ಪ ಇರುತ್ತೆ ಕುಷ್ಠರೋಗ ಕಾಲನಿ ಯಾಕಂದ್ರೆ ಕುಷ್ಠರೋಗಗಳು ಇಲ್ಲಿ ವಾಸ ಮಾಡ್ತಿದ್ರು ಈಗ ಅಲ್ಲಿ ಈಗಿದ್ದವ್ರು ಯಾರಿಗೆ ಕುಷ್ಠರೋಗ ಇಲ್ಲ ಅಂತ ಹೇಳ್ತಾರೆ ಬಟ್ ನಾವಿಲ್ಲಿ ಹೇಳ್ತೀವಿ ನಮ್ಮ ಹಿಂದೂ ಧರ್ಮದ ಪ್ರಕಾರ ಹನುಮಂತರ ಗುಡಿ ಪೂಜೆ ಬ್ರಾಹ್ಮಣರು ಮಾಡಬೇಕು ಉಳಿದ ಎಲ್ಲ ಹಿಂದೂ ದೇವರುಗಳ ಪೂಜೆ ಸ್ವಾಮಿಗಳು ಮಾಡ್ಬೇಕಂತೇಳಿ ಸ್ವಾಮಿಗಳು ಮಾಡ್ಬೇಕಂತೇಳಿ ಆದರೆ ಇಲ್ಲಿ ಕೃಷ್ಣ ಕಾಲನಿ ಒಳಗೆ ನಾವು ಯಾಕೆ ಪದೇ ಪದೇ ಹೇಳ್ತೇವಪ್ಪ ಅಂತಂದ್ರೆ ಇದು ಮಹಾತ್ಮ ಗಾಂಧಿ ಕಾಲನಿ ಈ ಮಹಾತ್ಮ ಗಾಂಧಿ ಕಾಲನಿ ಒಳಗೆ ಇಲ್ಲಿ ಸಿದ್ದಯ್ಯ ಹಿರೇಮಠದ ಒಬ್ಬ ಸ್ವಾಮಿ ಅದಾರ ಇಲ್ಲಿಯವ್ರನ್ನ ತಂದು ಇಲ್ಲಿ ಪೂಜೆ ಮಾಡಿಸ್ತಾರೆ ನೋಡ್ರಿ ನಾವು ಪವಿತ್ರತೆ ಎಲ್ಲರಿಗೂ ಬಂದು ಸ್ವಾಮಿಗಳು ಅವ್ರು ಸಿದ್ದಯ್ಯ ಹಿರೇಮಠ ಸ್ವಾಮಿಗಳು ಅದಾರ ಓಕೆ ಅವ್ರು ಇದೇ ಕಾಲನಿ ಒಳಗೆ ಈ ಒಂದು ಕೃಷ್ಣ ಕಾಲನಿ ಒಳಗೆ ವಾಸವಾಗ್ಯಾರ ಅಂತ ಹೇಳ್ಯಾರ ಇಲ್ಲೇ ವಾಸವಾಗ್ಯಾರ ಆದ್ರೆ ಇಲ್ಲಿ ಎಲ್ಲರೂ ಬಂದು ಧಾರ್ಮಿಕಕ್ಕೆ ಒಂದು ಧಕ್ಕೆ ತರುವಂಥ ಕೆಲಸ ಶಿವಗಿರಿ ಟ್ರಸ್ಟ್ನವ್ರು ಮಾಡ್ಯಾರ ಯಾಕಂದ್ರೆ ಇಲ್ಲಿಯವ್ರನ್ನ ತಂದು ಇಲ್ಲಿ ಪೂಜೆ ಕಿತ್ತಾರ ಎಷ್ಟೋ ಜನ ಬಂದು ಶಿವನ ನಮ್ಮ ಹಿಂದೂ ಧರ್ಮದ ಪ್ರಕಾರ ಅವರು ಸ್ವಾಮಿಗಳೇ ಒಪ್ಕೋತೀನಿ ಬಟ್ ಅವ್ರು ಇರುವ ಏರಿಯಾಗಳು ಏರಿಯಾ ಇಲ್ಲಿ ಇಲ್ಲಿ ಐತಲ್ಲ ಇಲ್ಲಿ ಜನ ಏನಂತಾರೆ ಇಲ್ಲಿ ಆ ಏರಿಯಾದವ್ರು ತಂದು ಸ್ವಾಮಿಗಳನ್ನ ಮಾಡ್ಯಾರ ಅಂತ ಹೇಳಕತ್ತಾರೆ ಇದು ನಾವು ಆರೋಪ ಮಾಡ್ತಾ ಇಲ್ಲ ಅವ್ರ ಒಂದು ಒಂದು ಅವ್ರಿಗೆ ನಾವು ಇದು ಮಾಡ್ತಾ ಇಲ್ಲ ಬ್ಲೇಮ್ ಮಾಡ್ತಾ ಇಲ್ಲ ಅವ್ರ ಮೇಲೆ ನೋಡಪ್ಪ ಇಂಥವ್ರು ಜನ ಅದಾರ ಇಂಥವ್ರು ಪೂಜೆ ಮಾಡ್ತಾರೆ ನಾವೆಲ್ಲ ಅದೆಲ್ಲ ಜನ ಹೇಳುವ ಪ್ರಕಾರ ಈಗ ಇಲ್ಲಿ ಬಂದು ಕುಷ್ಠರೋಗದ ಕಾಲನಿಯಲ್ಲಿ ಇರುವ ವಾಸವಾಗಿರುವ ಒಬ್ಬ ಸ್ವಾಮೀಜಿಯವ್ರನ್ನ ತಂದು ಇಲ್ಲಿ ಶಿವಗಿರಿ ಪೂಜೆ ಮಾಡ್ಸಕತ್ತಾರ ಅಂತ ಹೇಳ್ತಾರೆ ಇದು ಎಷ್ಟು ಸರಿ ಎಷ್ಟು ತಪ್ಪು ಜನರ ಮೇಲೆ ನಾವು ಬಿಟ್ಟೇವಿ ಯಾಕಂದ್ರೆ ಇದು ದಯವಿಟ್ಟು ಇದು ಏನು ಮಾಡ್ಯಾರ ಬಸಂತ್ ಕುಮಾರ್ ಪಾಟೀಲ್ ಅವರು ಇದು ಸರಿಯಾಗಿ ನಡ್ಕೊಳ್ತಾ ಇಲ್ಲ ಯಾಕಂದ್ರೆ ಶಿವನಿಗೆ ಒಂದು ಅವಮಾನ ಮಾಡುವಂಥ ಕೆಲಸ ಇಲ್ಲಿ ಮಾಡ್ಲಕತ್ತಾರ ಇಲ್ಲಿ ಅದಕ್ಕೆ ಇಲ್ಲಿ ಏನೇನು ಐತಿ ಒಳಗೆ ನಿಮ್ಗೆ ತೋರಿಸ್ತೀನಿ ದಯವಿಟ್ಟು ಈ ಸುದ್ದಿ ಎಲ್ಲರೂ ನೋಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತೀನಿ ಬರ್ರಿ ಒಳಗೆ ಏನೈತಿ ತೋರಿಸ್ತೀನಿ ತೊಗೊಂಡು ಬಾ ಟೂ ವೀಲರ್ ಎಷ್ಟದ ರೀ ಟೂ ವೀಲರ್ ಎಷ್ಟದ ಕಾರ್ ದಿವಸ ಎಷ್ಟು ಕಾರ್ ಬರ್ತಾವ ಅಲ್ಲಿ ಎಷ್ಟು ಬರ್ತಾವ ರೀ ಕಾರ್ ಬಸ್ಸಿಗೆ ಎಷ್ಟು ಬಸ್ಸಿಗೆ 50 ರೂಪಾಯಿ ಎಷ್ಟು ಬರ್ತಾವ ಕಾರ್ ದಿವಸ ಒಂದು 100 ಒಂದು 50 ಬೈಕ್ ಜೋರಿಗೆ ಮಾತಾಡ 30-40 ಬರ್ತಾವ ನೋಡ್ರಿ ಇಲ್ಲಿ ಶಿವಗಿರಿ ಇದು ಪಾರ್ಕಿಂಗ್ ಇದು 20 ರೂಪಾಯಿ ಪಾರ್ಕಿಂಗ್ ಐತಿ ಎದಕ್ಕೆ ಕಾರಿಗೆ ಕಾರಿಗೆ 20 ರೂಪಾಯಿ ಬೈಕಿಗೆ 10 ರೂಪಾಯಿ ಬಸ್ಸಿಗೆ 50 ರೂಪಾಯಿ ಸೀಸನ್ ಇದ್ದಾಗ ಬರ್ತಾರೆ ಭಾಳಷ್ಟು ಜನ ಬರ್ತಾರೆ ಇದು ಪಾರ್ಕಿಂಗ್ ಇಷ್ಟೈತಿ ನಿಮಗೆ ತೋರಿಸ್ತೀನಿ ಮತ್ತು ಇಲ್ಲಿ ಟಿಕೆಟ್ ಎಷ್ಟದ ರೀ ಟಿಕೆಟ್ 20 ರೂಪಾಯಿ ಓಕೆ ಬರ್ರಿ ಒಳಗೆ ನೋಡೋಣ ಶಿವಗಿರಿ ದೇವ್ರಿಗೆ ಭೇಟಿಯಾಗೋಣ ನಾವು ಶಿವರಾತ್ರಿ ದಿವಸ ಬೇರೆ ದೇವ್ರಿಗೆ ಹೋಗಿದ್ದೀವಿ ಇವತ್ತು ಶಿವಪ್ಪನ ಭೇಟಿಯಾಗಕ್ಕೆ ಬಂದೀನಿ ಬರ್ರಿ ಹಂಗಾರೆ ಒಬ್ಬರಿಗೆ 20 ರೂಪಾಯಿ ಒಬ್ಬರಿಗೆ ಶಿವಗಿರಿ ಒಳಗೆ ಹೋಗಕ್ಕೆ 20 ರೂಪಾಯಿ ಐತಿ ಒಂದು 2 ಟಿಕೆಟ್ ಕೊಡ್ರಿ ಮೇಡಮ್ 2 ಟಿಕೆಟ ನೋಡ್ರಿ ದೇವ್ರಿಗೆ ಅಂದ್ರೆ ಗೋಳಗುಮಠಕ್ಕಿಂತ ಶಿವ ಭಾಳ ಕಾಸ್ಟ್ಲಿ ಆಗಿಬಿಟ್ಟಾರೆ ಇಲ್ಲಿ ಬಿಜಾಪುರನೇ ನಾವು ಬಾರಕಮ್ಮನ ಅದನ್ನೆಲ್ಲ ನೋಡ್ಬೋದು ಇಲ್ಲಿ ಶಿವಗಿರಿ 20 ರೂಪಾಯಿ ಐತಿ ಬರ್ರಿ ಒಳಗೆ ಮತ್ತೆ ನಾ ದೇವ್ರಿಗೆ ಏನೋ ಎಷ್ಟು ಸುಟ್ಟಿದ ನೋಡೋಣ ಪರಮಾತ್ಮ ಎಷ್ಟು ಸುಟ್ಟಿ ಆಗಿಬಿಟ್ಟಿಯಪ್ಪ ನೀ ಬಿಜಾಪುರನಾಗ ಧನ್ಯವಾದಗಳು ಹಾಕ್ರೆ ಹಾಕೋರ್ತ ನೋಡ್ರಿ ಒಬ್ಬರಿಗೆ 20 ರೂಪಾಯಿ ಟಿಕೆಟ ನಾವು ಟಿಕೆಟ್ ತೊಗೊಂಡೇವಿ ಒಳಗೆ ಹೊಂಟೇವಿ ಶಿವನ ದರ್ಶನ ಮಾಡಿಸ್ತೇವೆ ಬರ್ರಿ ಬಂದಾರ ನೋಡೋಣ ಎಲ್ಲಿದ್ದು ಬಂದಾರ ಕೇಳೋಣ ಸರ್ ಎಲ್ಲಿದ್ದು ಬಂದಿರಿ ಹಿಂದಿ ಮಹಾರಾಷ್ಟ್ರ 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 ಅಟ್ಪಡಿಸಿ
थोड़ा कर्नाटक में बहुत देखने को अच्छा है, इसलिए हम उधर आए। हाँ। जैसे बोलते हैं महाबलेश्वर, वो अच्छा देखने को, उससे ही अच्छा इधर हमको बीजापुर में देखने को मिला। ओके ओके। हम गोल घुमट, शिवगिरी, बारा कमान, वो सब देखने आए इधर। बच्चे को कितना है टिकट? 10 रुपए टिकट है एक बच्चे को। ಒಂದು ಹುಡುಗರಿಗೆ 10 ರೂಪಾಯಿ ಇದು ಹಾಫ್ ಅದವಲ್ಲ ಇನ್ನ ಮೀಸಿ ಬಂದಿಲ್ಲ ಹುಡುಗರಿಗೆ 10 ರೂಪಾಯಿ ತಗೊಂಡ್ರೆ ಮೀಸಿ ಬಂದ್ರೆ 20 ರೂಪಾಯಿ ಅಂತ ಬಸ್ನೇ ಹೆಂಗೆ ಟಿಕೆಟ್ ಇರ್ತದೆ ಹಂಗೆ ಅರ್ಧ ಟಿಕೆಟ್ ಇವ್ರು ತಗೊಂಡ್ರು ಮುಂದೆ ನೋಡ್ರಿ ಇವರು ಮಹಾರಾಷ್ಟ್ರದಿಂದ ಬಂದಾರತ್ತ ಕಿತ್ನಾ ಬಚ್ಚೆ ಆಗ 50 ಬಚ್ಚೆ ಆಯ 50 ಮಕ್ಕಳು ಇಲ್ಲಿ ಬಂದಾರತ್ತ ಅಂದ್ರೆ ಖೇಲ್ನೆ ಕೆಲಿ ಸಬ್ ಹೈ ಕ್ಯಾ ಸಬ್ ಖೇಲ್ನೆ ಕೋ ಬಹುತ್ ಅಚ್ಚೆ ಅಂದ್ರೆ ದೇಖ್ನೆ ಕೋ ಭಿ ಬಹುತ್ ಅಚ್ಚೆ ಬಚ್ಚೆ ಹಮಾರೆ ಸಬ್ ಖುಷ್ ಹೋ ಗಏ ಹಮ ಸಬ್ ಖುಷ್ ಹೋ ಗಏ ಹಾ ಖೇಲ್ನೆ ಕೆ ಸಬ್ ಟ್ರೈನ್ ವೋ ಚಾಲು ಹೈ ಸಬ್ ಹೈ ಸಬ್ ಹಾ अभी तो अच्छा लग रहा है हमको। अच्छा। इधर वर्गिंद बंदारा बहुत अच्छे आते यार, ना इली केट्टत ना हेळकतिल्ल आदर अच्छे आते यार नोडोण ओळ एन एनदो तोर्स्तिनि बारि हंग नोड्री इली दासोह अंत बरदार एनप्पा बरदारप्प अंतंद्रे मांड्यरे इली नित्य दासोहविद्दु इदरल्लि तावु कूड भागवहिसबहुदु निम्म कुटुंबदल्लि हुट्टु हब्ब अथवा इन्नितर संभ्रम उत्साह इद्दल्लि अवर हेसरिनल्लि ಭಕ್ತರಿಗೆ ದಾಸೋಹ ಮಾಡಬಹುದು ಆ ದಿವಸ ತಮ್ಮಲ್ಲಿ ಹೆಸರನ್ನು ಮತ್ತು ಫೋಟೋವನ್ನು ಬೋರ್ಡಿನ ಮೇಲೆ ಬರೆಯಲಾಗುವುದು ಒಳ್ಳೆಯ ಈ ಸಂಭ್ರಮ ಕಳೆದುಕೊಳ್ಳಬಾರದು ಅಂತ ಹೇಳ್ಯಾರ ಅಂದ್ರೆ ಇಲ್ಲಿ ದಿನನಿತ್ಯ ದಾಸೋಹ ಐತೆ ಅಂತ ಹೇಳ್ಯಾರ ಎಲ್ಲಿ ದಾಸೋಹ ಐತಿ ನಿಮಗೆ ತೋರಿಸು ಕೆಲಸ ಮಾಡ್ತೀನಿ ಬರ್ರಿ ಒಳಗೆ ಮೇಡಮ್ ಇಲ್ಲಿ ಏನಂದ್ರೆ ಊಟ ಕೊಡ್ತಾರ ಊಟ ದಿವಸ ಇರ್ತದ ಯಾರದಾರಿ ಇಲ್ಲಿ ಒಳಗ ಈ ದಾಸೋಹ ರೂಮ್ನಾಗ ನಾವು ಅದೇವಿ ಇಲ್ಲಿ ದಾಸೋಹ ಮಾಡ್ತಾರ ಅಂತೇಳಿ ಅಲ್ಲಿಯವ್ರಿಗೆ ಕೇಳೋಣ ಬರ್ರಿ ದಾಸೋಹ ರೂಮ್ನಾಗ ನಾವು ಬಂದೀವಿ ಇಲ್ಲಿ ಕೇಳೋಣ ಮಂದಿಗೆ ಇಲ್ಲಿ ಹಾಕೋರಿ ಒಬ್ಬರು ಯಾರೇ ಬರ್ರಿಲ್ಲ ಒಬ್ಬರಿ ಒಂದೇ ನಿಮಿಷ ಬರ್ರಿ ಏನೇ ಒಂದೇ ನಿಮಿಷ ಮಾತಾಡತ್ತಿರ ಬರ್ರಿ ಇಲ್ಲಿ ನೋಡ್ರಿ ಒಳಗೆ ಅಡುಗೆ ತಯಾರಿ ಮಾಡತ್ತಾರ ಎಲ್ಲ ಅಕ್ಕನ ಬಳಗದವ್ರು ಅದಾರ ಇಲ್ಲಿ ದಾಸೋಹ ಐತೇನ್ರಿ ದಿವಸ ಇರ್ತದ ದಿವಸ ದಾಸೋಹ ಸಿಗ್ತದ ಏನು ಊಟ ಏನು ಕೊಡ್ತಾರೆ ದಿವಸ ಅನ್ನ ಸಾರ ಪಲ್ಲೆ ಮೊಸರನ್ನ ಬರ್ರಿ ಬರ್ರಿ ಯಾರೇ ಅವ್ರು ಬರ್ರಿ ಬರ್ರಿ ಟಿವ್ಯಾಗ ಬರ್ತೀರಿ ಬರ್ರಿ ಟಿವ್ಯಾಗ ಬರ್ತೀರಿ ಬರ್ರಿ ಬರ್ರಿ ಇಲ್ಲೇ ಬರ್ರಿ ಈಗ ನೀವು ಈ ದಾಸೋಹ ನೀವು ಐತೆ ಇಲ್ಲ ಕರೆ ಹೇಳ ಕರೆ ಹೇಳಲ್ಲ ಇದು ದೇವ್ರ ಕೆಲಸ ಕೆಲಸ ಮಾಡತ್ತೀನಿ ಮಂದಿ ಬರ್ತಾರ ಅದು ಹೇಳತ್ತೀನಿ ನಾನು ನಿಮಗೆ ಐತೆ ದಾಸೋಹ ಬಂದದಲ್ರಿ ಅದು ಹೇಳ್ರಿ ಅದಕ್ಕೆ ಕೇಳಿದ್ರು ನೋಡ್ರಿ ದಾಸೋಹ ಬಂದ ಅಂತ ಹೇಳಿದ್ರು ಅವರು ಯಾಕಂದ್ರೆ ಮಂದಿ ಬರಬಾರ್ದು ಸುಮ್ ಸುಮ್ಮನೆ ಬಂದು ಹೋಗಬಾರ್ದ ನಾಳಾತೆ ನಾವು ಇಲ್ಲಿ ನಿಮ್ಗೆ ತೋರ್ಸಾತೀವಿ ಇಲ್ಲಿ ಇಲ್ಲಿ ದಾಸೋಹ ಬಂದಾಗ ಎಷ್ಟು ದಿವಸ ಐತ್ರಿ ಒಂದ ಲಾಕ್ಡೌನ್ ಆಗಿ ಏನೋ ಬಂದಾಗಿದೆ ಇಲ್ಲಿ ಏನು ದಾಸೋಹ ಇಲ್ಲ ಅನಾಥಾಶ್ರಮ ಇಲ್ಲ ವೃದ್ಧಾಶ್ರಮ ಇಲ್ಲ ಗೋಶಾಲೆ ಇಲ್ಲ ಈಗ ನಿಮ್ಗೇನು ಇಲ್ಲಿ ಕೆಲಸ ಮಾಡೋರ್ಗ ಊಟ ಇಲ್ಲೇ ಇರ್ತದೆ ಎಲ್ಲರೂ ಇಲ್ಲೇ ಊಟ ಮಾಡ್ತಾರೆ ಎಷ್ಟು ಮಂದಿ ಕೆಲಸ ಮಾಡ್ತೀರ ಅಂತ ಅದೀನಿ ಇಲ್ಲ ಅಡುಗೆ ಮಾಡೋರಲ್ಲಿ ನಾಲ್ಕು ಮಂದಿ ಕೆಲಸ ಮಾಡ್ತಾರೆ ಈಗ ಅಕ್ಕೋರು ಹೇಳಿದ್ರು ಇಲ್ರಿ ದಾಸೋಹ ಇಲ್ಲ ಎಲ್ಲ ಬಂದ್ ಅದ್ರಿ ಅಂತ ಹೇಳಿದ್ರು ಅದಕ್ಕೆ ಇಲ್ಲಿ ನಾವು ಅದಕ್ಕೆ ಕೇಳಿದ್ರೆ ಯಾಕಂದ್ರೆ ನಾಳೆ ಇಲ್ಲ ಅದೇ ಈಗ ಯಾವಾಗ ಮಾಡವ್ರಿದ್ರಿ ಯಾವಾಗ ಮಾಡವ್ರಿದ್ರಿ ಅವ್ರು ಅವಾಗೆ ಬರ್ತೇವೆ ಈಗ ಹೇಳ್ತಾರ ಯಾಕಂದ್ರೆ ಅವ್ರು ಹೇಳ್ತಾರ ಅವ್ರು ಮುಚ್ಚಿಟ್ಕೊಳತ್ತಾರ ಈಗ ನಾವು ಮಾಡಕತ್ತೆ ಜಾತ್ರೆಗ ಮಂದಿ ಬೇಡ ಅಂತ ಹೇಳಿ ಜಾತ್ರೆ ಮುಗಿಯನ ಮಾಡತ್ ಮಾಡ್ರಿ ಸಾಬುದಾನಿ ಆಯ್ತು ಈಗ ಅವ್ರು ಹೇಳಿದ್ರು ಇಲ್ಲಿ ದಾಸೋಹ ಅಂತ ಇಲ್ಲ ದಾಸೋಹ ಖಾರ ಖಾರ ಹಾಕ್ರಿ ಖಾರ ಉಪ್ಪ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಡ್ರಿ ನಾವು ಇಲ್ಲಿ ಉಪ್ಪ ಖಾರ ಮೆಣಸಿನ್ಕಾಯಿ ಎಲ್ಲ ಹಾಕ್ತೀವಿ ನಡ್ರಿ ಹಂಗಾರ ಮುಂದೆ ತೋರ್ಸೋನು ಏನೇನು ಈ ಶಿವಗಿರಿ ಸ್ಟಾರ್ಟ್ ಆಗಿ 18 ವರ್ಷ ಐತಿ 2006 ಇದು ವಿಜಯಪುರನಾಗ ಎಷ್ಟು ಎಕರೆ ಜಮೀನ್ ಅದ್ರಿ ಇದು 6 ಎಕರೆ 6 ಎಕರೆ ಜಮೀನ್ದಾಗ ಇದೊಂದು ಶಿವಗಿರಿ ಪ್ರಾರಂಭ ಮಾಡ್ಯಾರ ನೀವು ನೋಡ್ಲಾತೀರಿ ಬಿಜಾಪುರ್ನಾಗ ಬಹಳಷ್ಟು ಫೇಮಸ್ ಯಾಕಂದ್ರೆ ಕರ್ನಾಟಕದಾಗ 2ನೇ ನಂಬರ್ ಅಂತ ಹೇಳ್ತಾರೆ ಶಿವನ ಮೂರ್ತಿ ಇಷ್ಟ ಎತ್ತರ ಎಷ್ಟು ಎತ್ತರ ಅದ್ರಿ ಇದು 85 ಅಡಿ 85 ಅಡಿ ಎತ್ತರದ ಶಿವನ ಮೂರ್ತಿ ಇದು ಬಿಜಾಪುರ್ನಾಗ ಫಸ್ಟ್ ಕರ್ನಾಟಕದಾಗ 2ನೇ ನಂಬರ್ ಇಲ್ಲಿ ನಿಮ್ಗೆ ತೋರಿಸ್ತೀನಿ ಬರ್ರಿ ಶಿವನ ದರ್ಶನ ನೋಡೋಣ ಯಾಕಂದ್ರೆ ಶಿವ ಭಾಳ ತುಟ್ಟಿದಾನೆ 20 ರೂಪಾಯಿ ಒಂದು 20 ರೂಪಾಯಿ ಟಿಕೆಟ್ ದರ್ಶನ ಎಷ್ಟು ಸಿನಿಮಾ ಟಿಕೆಟ್ ಕೊಟ್ಟಾಗ ಹೆಂಗೆ 100 ರೂಪಾಯಿ ಟಿಕೆಟ್ ಅದಲ್ಲ ಹಂಗೆ 20 ರೂಪಾಯಿ ಮಾಡ್ಯಾರ ಅದಕ್ಕೆ ನಾವು ಇಲ್ಲಿ ತೋರಿಸ್ತೇವೆ ಬರ್ರಿ ನಿಮ್ಗೆ ಇಲ್ಲಿ ಶಿವನ ಮೂರ್ತಿ ಐತಿ ಭಾಳಷ್ಟು ಇಲ್ಲಿ ಚಲೋ ಐತಿ ನಾವು ಒಂದು ಈ ಇಲಾಖೆ ಇದ್ರ ಬಗ್ಗೆ ನಾವೇನು ಅನ್ನಂಗಿಲ್ಲ ಇಲ್ಲಿ ನೋಡ್ರಿ ಇದು ಶಿವಂದು ಸಂಗುಳ ನಿಮ್ದು ಹೆಸರು ರೀ ಸಿದ್ಧಲಿಂಗಯ್ಯ ಸಿದ್ಧಲಿಂಗಯ್ಯ ಹಿರೇಮಠ ಅವ್ರು 8 ವರ್ಷದಿಂದ ನೀವು ಪೂಜೆ ಮಾಡತ್ತೀರಿ ಎಲ್ಲಿಯವ್ರು ಇದ್ರಿ ಅವರು ಅವರು ಹೊರಗಡೆ ಹೋಗ್ಯಾರ ನೀವು ಇರುದಿಲ್ರಿ ಅದು ಬಿಜಾಪುರ ಯಾವ ಓಣಿದೆ ಸಮಾಧಿ ಅಂದ್ರೆ
ಮಹಾತ್ಮಾ ಗಾಂಧಿ ಕಾಲನಿ. ನೀವು ಮಹಾತ್ಮಾ ಗಾಂಧಿ ಕಾಲನಿ ಒಳಗೆ ಯಾಕದಿರಿ ಅಂತ ನಾವು ನಮ್ಗೆ ಗೊತ್ತಾಗಲಿಲ್ಲ. ಬಿಜಾಪುರ ಹುಟ್ಟಿರಿ ಅಂದ್ರೆ ನಾವೇನಿರ್ತೀವಿ ಈಗ ನಾವು ಈಗ ನೀವು ನಿಮ್ಮ ಸಿದ್ದಯ್ಯ ಹಿರೇಮಠ ನಿಮ್ಮ ಅಡಿಯ ಸರ್ ಈಗ ನೀವು ಮಹಾತ್ಮ ಗಾಂಧಿ ಕಾಲನಿ ಅಂದ್ರೆ ಇಲ್ಲಿ ನಮ್ಮ ಕೃಷ್ಣ ಕಾಲನಿ ಅಂತಾರಲ್ಲ ಅಲ್ಲಿ ಅಲ್ಲಿ ಅಲ್ಲೇ ಬರ್ತದೆ. ಅದಕ್ಕೆ ನಾವೇನ್ತೀವಿ ಈಗ ಹನುಮಂತರ ಗುಡಿ ಪೂಜಾರಿ ಬ್ರಾಹ್ಮಣ ನೋಡೋಕು ಎಲ್ಲ ಸ್ವಾಮಿಗಳು ಮಾಡ್ಬೇಕಂತ ಹೇಳ್ತಾರೆ. ಬಟ್ ನೀವು ಇರೋದು ಅಲ್ಲಿ ಅದಾರ ಜನ ಏನಂತಾರೆ ಕೃಷ್ಣ ಕಾಲನಿ ಒಳಗೆ ಸ್ವಾಮಿಗಳು ಅದಾರ ಅವ್ರು ಪೂಜೆ ಮಾಡ್ತಾರ ಜನ ಹೇಳ್ತಾರೆ. ಅದಕ್ಕೆ ನಿಮ್ದೇನು ಅಭಿಪ್ರಾಯ ಐತಿ? ನಮ್ದೇನಿಲ್ಲ, ನಾವು ಸ್ವಾಮಿಗಳದೇವ ನಮ್ಮ ಕಾಯಕ ಅದೇ ಐತಿ. ನಾವು ಮಾಡೋ ಧರ್ಮ ಐತಿ, ನಾವು ಮಾಡ ಇಲ್ಲ ಮಾಡ್ತೀರಿ ನಾವು ಅದು ಅಂದಿಲ್ಲ. ಅಂದ್ರೆ ಏರಿಯಾ ಬಗ್ಗೆ ಹೇಳಿದ್ರು ಇಲ್ಲಿ ಅದಾರಪ್ಪ ಇಲ್ಲಿ ಯಾಕಂದ್ರೆ ಭಾಳ ಭಾಳ ಜನ ಮಡಿಯಿಂದ ನೀವು ಸ್ವಾಮಿಗಳಿದ್ರಿ ನಿಮ್ಮ ಕಾಲ ನಾವು ಬೀಳ್ತೀವಿ ಅದರದಲ್ಲ ಭಾಳ ಜನ ಮಡಿಯಿಂದ ಬಂದು ಎಲ್ಲರೂ ಯಾಕಂದ್ರೆ ಇಲ್ಲಿ ಟಿಕೆಟ್ ಇಟ್ಟಿರ್ತಾರೆ. ಎಷ್ಟು ಟಿಕೆಟ್ ಇರ್ತಾರೆ ಇದು ಇಲ್ಲ ಪೂಜೆಗೆ ಅಭಿಷೇಕಕ್ಕೆ ಅದು ಶಿವರಾತ್ರಿ ಒಳಗೆ ಎಷ್ಟು ಅದು ಶಿವರಾತ್ರಿ ಪಾವತಿ ಮಾಡ್ತಿರ್ತಾರೆ ಅಲ್ಲ ಸುಮ್ಮ ಹಂಗೆ ಫ್ರೀ ಇತ್ತಲ್ಲ ಶಿವರಾತ್ರಿ ದಿವಸ ಫ್ರೀ ಇರ್ತದೆ. ಈಗ ಹಿಂಗ ಲಘು ದರ್ಶನ ಆಗ್ಬೇಕಾದ್ರೆ 100-200 ರೂಪಾಯಿ ಹಿಂಗ ಏನ ವಿಶೇಷ ನಿಮ್ಗೆ ಎಷ್ಟದ್ರಿ ಪೇಮೆಂಟ್ ಇಲ್ಲಿ ನಮಗೆ 800-900 ಎಷ್ಟು ತಿಂಗಳಿಗೆ 800-900 ಎಷ್ಟೊತ್ತು ಪೂಜೆ ಮಾಡ್ತೀರಿ ಸಾಯಂಕಾಲ ಮಾಡ್ತೀರಿ ಸಾಯಂಕಾಲ ಪೂಜೆ ಮಾಡ್ತೀರಿ ಎಷ್ಟು ಜನ ಎಷ್ಟು ಭಕ್ತರು ಬರ್ತಾ ಇರ್ತೀವಿ ಸಾಯಿ ಜನ ಒಂದು ಸೀಸನ್ ಅಲ್ರಿ ಸೀಸನ್ ಅಂದ್ರೆ ಮಿನಿಮಮ್ ಒಂದು 500 ಜನ ಮಿನಿಮಮ್ 500 ಜನ ಇರ್ತಾರೆ. 500 ಜನ ಇರ್ತಾರೆ. ಈಗ ನಾವು ಸಿದ್ದೇಶ್ವರ ಸ್ವಾಮಿಗಳು ನಿಮ್ಗೆ ಇಲ್ಲಿ ನೋಡಿದ್ರೆ ಇಲ್ಲಿ ಭಾಳಷ್ಟು ಶಿವಗಿರಿ ಒಳಗೆ ಇಲ್ಲಿ ನೀರಿಂದು ವ್ಯವಸ್ಥೆ ಎಲ್ಲ ಊಟ ಗಿಟ ಎಲ್ಲ ಬಂದು ಗಾರ್ಡನ್ಗೆ ಜನ ಸೇರ್ತಾರೆ. ಬಟ್ ಇಲ್ಲಿ ನಿಮ್ಗೆ ತೋರಿಸ್ತೀನಿ ಒಳಗೆ ಏನೇನು ಅದಾವೆ ಇನ್ನು ಇಲ್ಲಿ ಗೋಶಾಲೆ ಐತೇನ್ರಿ ಗೋಶಾಲೆ ಐತಿ ಒಂದು ಎರಡು ಮತ್ತು ಸಾಲಿ ಐತ್ರಿ ಸಾಲಿ ಮತ್ತು ನಿಮ್ಮದು ದಾಸೋಹ ಈಗಿಲ್ಲ ಮತ್ತು ಇದು ವೃದ್ಧಾಶ್ರಮ ಅನಾಥಾಶ್ರಮ ಯಾವೂ ಇಲ್ಲ. ಹಾಂ ಪಾಪ ಅವ್ರ ಸ್ವಾಮಿಗಳು ನಾವು ಕೇಳೋದು ಅಷ್ಟೇ ಯಾಕಂದ್ರೆ ಈಗ ಬಂದವ್ರದ ವೃದ್ಧಾಶ್ರಮ ಅನಾಥಾಶ್ರಮ ಯಾವೂ ಇಲ್ಲ. ಮೊದಲು ಅವರೆಲ್ಲ ಮಾಡ್ತಾರೆ ಮೊದಲೆಲ್ಲ ಮಾಡ್ತೀನಿ ಅಂತ ಹೇಳಿದ್ರು ಈಗ. ಬಟ್ ಇಲ್ಲಂತೂ ಯಾವ ಕಾಣ್ತಿಲ್ಲ ನೋಡ್ರಿ ಬರ್ರಿ ಅಲ್ಲಿ ಮುಂದೆ ಇನ್ನೂ ಏನೇನು ಐತೆ ನಿಮ್ಗೆ ತೋರಿಸ್ತೀನಿ ಇಲ್ಲಿ ಶಿವನ ದರ್ಶನ ಅಂತ ಮಾಡೀನಿ ಬರ್ರಿ ಹಂಗ. ಇಲ್ಲಿ ನಾವು ರೈಲ್ವೆದಾಗ ಕೂತೀವಿ ರೀ. ಇದು ದಗಡಗಿ ರೈಲ್ವೆ ಐತಿ. ಇದು ಹ್ಯಾಂಗ ಬರ್ಲಿ ಅವ್ರು ರೈಲ್ವೆ ಬಿಟ್ಟು ರೈಲ್ ಬಿಟ್ಟರಲ್ಲ ಮಂದಿಗೆ ಇಲ್ಲಿ ಅನಾಥಾಶ್ರಮ ವೃದ್ಧಾಶ್ರಮ ಊಟ ತಿಂಡಿ ವಸತಿ ಏನು ಬೋವಸ್ ಕ್ಯಾಬಿನ್ ಐ ಅಂದರೆ ಅದಕ್ಕೆ ಇಲ್ಲಿ ಅವರು ರೀಲ್ ಬಿಟ್ಟರೆ ಇಲ್ಲಿ ಒಂದು ರೀಲ್ ನಿಂದ್ರಿಸಿಬಿಟ್ರೆ ಅದಕ್ಕೆ ನಾವು ಇಲ್ಲಿ ಇದ್ರಾಗ ರೀಲ್ನಾಗ ಕೂತೀವಿ. ಯಾರು ಒತ್ತಿದ್ರೆ ಆಮೇಲೆ ನಾವೇ ಬಂದ ಮಾಡಿ ನಾವೇ ಒತ್ಕೊಂಡು ಹೋಗೋದಾಗ್ತದೆ. ಇಲ್ಲೆಲ್ಲ ಸುಮಾರು ಒಂದು 10-15 ಅಂಗಡಿಗಳು ಬಾಡಿಗೆ ಕೊಟ್ಟಾರ. ಎಷ್ಟದ ಅಂಗಡಿ ಇಲ್ಲಿ ಅಂದಾಜ್ 10 ಅಂಗಡಿ ಎಷ್ಟು ನಿಮ್ಮ ಅಂಗಡಿ ಒಂದು ಅಂಗಡಿ ಬಾಡಿಗೆ ಎಷ್ಟು ಜೋರಿಗೆ ಮಾತಾಡ 5,000 ರೂಪಾಯಿ ಲೈಟ್ ಬಿಲ್ ಎಲ್ಲ ನಿಮ್ಮ ಕಡೆ. ಹಾಂ ಒಂದು ಅಂಗಡಿಗೆ 5,000 ರೂಪಾಯಿ ಅಂದ್ರೆ 10 ಅಂಗಡಿಗೆ ಅಂದ್ರೆ 50,000 ರೂಪಾಯಿ. ಇಲ್ಲಿ ಸುಮಾರು ಕೆಲಸ ಮಾಡೋರು ಮೇಂಟೆನೆನ್ಸ್ ಅದ ಅಂತ ಹೇಳ್ತಾರೆ ಹೇಳಿರಲ್ಲ. ಇಲ್ಲಿ 3 ಬೋರ್ ಅದ ವಸಂತ ಕುಮಾರ್ ಪಾಟೀಲ್ ಅವ್ರು ಹೇಳ್ತಾರೆ ದಿವಸ ತಿಂಗಳಿಗೆ 1,00,000 ರೂಪಾಯಿ ನೀರು ತರ್ಸ್ ಸರ್. ಇಲ್ಲಿ ನೀರು ಯಾರು ಕುಡಿಯಂಗಿಲ್ಲ, ಎಲ್ಲರೂ ಬಂದು ಬಿಸಿಲರೇ ನೀರು ಕುಡಿತಾರೆ. ಇಲ್ಲಿ ನೀರು ಯಾರು ಕುಡಿಯಂಗಿಲ್ಲ. ಅದಕ್ಕೆ ಇಲ್ಲಿ ಏನೇನು ಐತಿ ಹಕ್ಕಿಕತ್ತ ಅನ್ನೋದು ನಿಮ್ಗೆ ತೋರಿಸ್ತೀವಿ. ನೋಡಿ ಎಲ್ಲ ಅಂಗಡಿಗಳದ ಇದೆಯಲ್ಲ ಅಂಗಡಿಗಳು ನೋಡ್ಲಾತೀರಿ. ಎಲ್ಲ ಅಂಗಡಿಗಳು ಎಲ್ಲ ಇಲ್ಲಿ ಬಾಡಿಗೆ ಕೊಟ್ಟಾರ. ಇಲ್ಲಿ ಬಹಳಷ್ಟು ಇನ್ಕಮ್ ಐತಂದ್ರೆ ಇದು ಶಿವಗಿರಿ ಒಳಗೆ ಐತೆ ಅಂತೇಳಿ ನಿಮ್ಗೆ ತೋರಿಸ್ತೀನಿ ಶಿವಗಿರಿಯ ರಹಸ್ಯ. ಯಾಕಪ್ಪ ಅಂತಂದ್ರೆ ನಾನು ಕೂಡ ದುಡ್ಡು ಮಾಡ್ಬೇಕಂದ್ರೆ ಒಂದು ವೆಂಕಟೇಶ್ವರ ಮೂರ್ತಿ 50 ರೂಪಾಯಿ ಟಿಕೆಟ್ ಇಟ್ಟು ನಾನು ಕೋಟ್ಯಾಧಿಪತಿ ಹಾಕಿದ್ದೆ. ಆದರೆ ಬಸಂತ ಕುಮಾರ್ ಪಾಟೀಲ್ ಅವರೇ ಇದು ನಿಮ್ಗೆ ಶೋಭೆ ತರೋದಲ್ಲ. ನೀವು 20 ರೂಪಾಯಿ ಟಿಕೆಟ್ ಇಟ್ಟರೆ ನಿಮ್ಮ ಖಾಸಗಿ ಐತಿ ಮಾಡಿರಿ. ಬಟ್ ನೀವು ಹೇಳಿದ್ದೆಲ್ಲ ಅನಾಥಾಶ್ರಮ ವೃದ್ಧಾಶ್ರಮ ಗೋಶಾಲೆ ಶಾಲೆಗಳು ಏನಿದಾವೆ ಯಾವುದೂ ಇಲ್ಲ. ನೀವು ಬರೀ ದುಡ್ಡಿಗೋಸ್ಕರ ಈ ಒಂದು ಶಿವಾಲಯ ಶಿವನ ಮೇಲೆ ದುಡ್ಡು ಮಾಡ್ಲಾಕತ್ತಿರತ್ತೇಳಿ ಜನರಿಗೆ ತೋರಿಸೋ ಪ್ರಯತ್ನ ನಾವು ಮಾಡಕತ್ತೀವಿ. ಇದ್ರಲ್ಲಿ ಜನ ತಪ್ಪಿದ್ರೆ ನನಗೆ ಕಮಿಟ್ ಮಾಡಿರಿ. ನಾ ತಪ್ಪು ಮಾತಾಡಿದ್ರೆ ನನಗೆ ಕಮಿಟ್ ಮಾಡಿರಿ, ಅವ್ರು ತಪ್ಪು ಮಾಡಿದ್ರೆ ಅವ್ರು ಕಮಿಟ್ ಮಾಡಿರಿ. ಬಟ್ ಶಿವನ ಮೇಲೆ ದುಡ್ಡು ಮಾಡುವಂಥ ಕೆಲಸ ದಯವಿಟ್ಟು ಮಾಡಬೇಡ್ರಿ ನಾನು ನಿಮ್ಗೆ ಹೇಳಕತ್ತೀನಿ. ಲೈವ್ ತಗೊಂಡ್ರೆ ನಾನು ಮಾತಾಡ್ತೀನಿ. ನಿಮ್ಮ ಲೈವ್ ನಿಮಗೆ ತಗೋತೀನಲ್ರಿ ಈಗ ಅಲ್ಲಿ ನಾನು ಎಲ್ಲರ ಕಡೆ ತಗೊಂಡು ಬಂದಿದ್ದೀನಿ. ಎಲ್ಲ ಹೆಂಗೆ ತಗೊಂಡಿಲ್ಲ ನನ್ನ ಬೈಲೂರನ್ನು ತಗೋರಿ ಮತ್ತೆ ಹಾಕ್ಬೇಕಾದ್ರೆ ಅದನ್ನು ಹಾಕ್ಬೇಕು ಇದನ್ನು ಹಾಕಿ ಎಲ್ಲ ಹಾಕ್ತೀನಿ. ನಿಮ್ಮ ಎಡಿಟ್ ಏನಿಲ್ಲ, ನಿಮ್ಮ ಇವ್ರು ಮಾತಾಡಿದ್ರು ನಾನು ಅಂತ ಇರ್ತೀನಿ. ಯಾರು ಬಸಂತ ಕುಮಾರ್ ಬೆಳಗ್ಗೆ ಮಾತಾಡಿದ್ದೆ ಅವರು ಏನನ್ಬೇಕಿತ್ತು ಗೊತ್ತಾ ಮಾಡೇವ್ರಿ ಶಿವಗಿರಿ ಅವ್ರು ನಾನು ನಿಮ್ಮ ತಾಯಿ ನೆನಪಿಗೋಸ್ಕರ ಮಾಡಿರಿ ನೀವು. ಓಕೆ ನಾನು ನಿಮಗೆ ನಾವೇನು ದೇವ್ರಿಗೆ ದುಷ್ಮನ್ ಎಲ್ಲ ಏನಿಲ್ಲ, ಜನ ನಮ್ಗೆ ಹೇಳಿದ ಕಮೆಂಟ್ ಅಷ್ಟೇ. ನಿಮ್ಮ ತಾಯಿ ನೆನಪಿಗೋಸ್ಕರ ಮಾಡಿರಿ 20 ರೂಪಾಯಿ ಟಿಕೆಟ್ ಇಟ್ಟಿರಿ ಮೇಂಟೆನೆನ್ಸ್ ಅದು ಇವತ್ತು ಹೇಳ್ತೀನಿ. ಮತ್ತು ನೀವು ಏನು ಹೇಳಿರಿ ಮೊದಲ ನಮ್ಮ ತಾಯಿಯ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ, ನಮ್ಮ ತಾಯಿಯರ ಒಂದು ಎಲ್ಲ ಜನ ಬಂದು ಆಶೀರ್ವಾದ ಮಾಡಲಿ, ನಾ ಇಲ್ಲಿ ಅವ್ರ ನೆನಪಿಗೋಸ್ಕರ ಶಿವಗಿರಿ ಮಾಡಿ ಅಂತ ಹೇಳಿದೆ. ನನಗೇನಂದ್ರೆ ಅವ್ರು ಹೇಳಿ ಗೋಳಗುಮಟ್ಟಿಗೆ 20 ರೂಪಾಯಿ ಟಿಕೆಟ್ ಗೋಳಗುಮಟ್ಟು ಅದು ಇದು ಐತೆ ರೀ ಟೂರಿಸಮ್ ಇಲಾಖೆ ಐತೆ ಅದು ಗೋಳಗುಮಟ್ಟ. ಇಲ್ಲಿ ಇಲ್ಲಿ ಯಾರು ಅವ್ರದ್ದು ಯಾರು ಗೌರ್ಮೆಂಟ್ ಅವರು ಅದು ಇರ್ತದೆ ಒಂದು ಸೇವ್ ಇವ್ರು ನಿಮ್ಮ ತಾಯಿ ಗೌರ್ಮೆಂಟ್ ಮತ್ತೆ ನಿಮ್ದು ಎಲ್ಲದಾವತ್ತೆ ನಿಮ್ಮ ಎಲ್ಲದಾವ ಅನಾಥಾಶ್ರಮ ವೃದ್ಧಾಶ್ರಮ
ಎಷ್ಟು ದೋಷ ನಾವು ಎಲ್ಲಾ ಪಬ್ಲಿಕ್ ಗೆ ಅನುಕೂಲ ಮಾಡ್ಕೊಟ್ವಿ. ಏನ್ ಅನುಕೂಲ ಮಾಡ್ಕೊಟ್ವಿ? ಇಬ್ರಾಹಿಂ ರೋಜಾ ಬಂದು ನೋಡ್ಕೊಂಡ್ ಬಂದು ಗೋಳಗು ಬಣ್ಣ ನೋಡ್ಕೊಂಡ್ ಬಂದು ಇಲ್ಲಿ ಬಂದಾಗ ನಾವು ಪ್ರಸಾದ ಸೇವೆ ಕೊಟ್ಟಿವಿ. ಪ್ರಸಾದ್ ಏನ್ ಊಟ ತಗೊಂಡಿಲ್ಲೇನೆನ್ಸ್ ತಗೊಂಡಿಲ್ಲ. ನಾವು ಪ್ರಸಾದ್ 5 ವರ್ಷ ಮಾಡಿದ್ದು ಅದು ನಿಮ್ಗೆ ಗೊತ್ತಿಲ್ಲ. ಒಂದು ಸಾರ ಬಂದ್ರೆ ನೀವು ಅದನ್ನ 5 ವರ್ಷ ಮಾಡಿದ್ದು ಒಂದು ಸಾರ ಮಾಡಿ ಹಾಕಿದ್ರು ಯಾವ್ದ್ರಿ ಆ ದಾಸೋಹ ಚಾಲು ಮಾಡಿರಿ. ಪ್ರವಾಸದವರಿಗೆ ಇಷ್ಟು ಅನುಕೂಲ ಮಾಡ್ಕೊಟ್ಟಿದಾರೆ ಅಂತ ಒಂದು ಅವಾಗ ರೊಕ್ಕ ತಗೊಂಡೆ ಮಾಡ್ರಿ ಇಲ್ಲಿ ನಿಮ್ ಕೆಲಸ ಮಾಡೋರು ದಾಸೋಹ ರೊಕ್ಕ ತಗೊಂಡ್ ನಿಮ್ ಸಿಬ್ಬಂದಿಗಳ ಇಲ್ಲಿ ಕೆಲಸ ಮಾಡೋರು ಹೇಳ ದಾಸೋಹರ್ಗೆ ರೊಕ್ಕ ತಗೊಂಡ್ ಮಾಡಿ ಯಾರು ದಾಸೋಹ ಈಗ ಈಗ ಒಂದು 15 ಮಂದಿ ಉಂಡ್ರೆ 500 ರೂಪಾಯಿ 1000 ರೂಪಾಯಿ ಫೀಸ್ ತಗೊಂಡ್ರೆ ಹೇಳ ನಮ್ಗೆ ಐದು 10 ಜನ ಉಂಡ್ರ ಅಂದ್ರೆ ಅವ್ರಿಗೆ ಒಂದು 500 ರೂಪಾಯಿ ಫೀಸ್ ತಗೊಂಡ್ರೆ ಎಷ್ಟು ಮಂದಿ ಊಟ ಮಾಡ್ಯಾರ ನಿಮ್ಗೆ ಅದು ರೆಕಾರ್ಡ್ ಇದೆ ಯಾವ್ದ್ರಿ ಅದು ರೆಕಾರ್ಡ್ ಇದೆ ಗಾಡಿ ತಂದ್ರಪ್ಪ ಗಾಡಿ ಪಾರ್ಕಿಂಗ್ ಮಾಡಿದ್ರು 20 ರೂಪಾಯಿ ತಗೋತೀರಿ. ಓಕೆ ಗಾಡಿ ಕಳೆದ್ರ ನಾವ್ ನೀವು ಜವಾಬ್ದಾರಿ ಇರ್ತೀರಿ. ಓಕೆ ಅಲ್ಲಿ ಏನ್ರ ಸ್ವಲ್ಪ ಏನ್ ವ್ಯವಸ್ಥೆ ಏನ್ ಮಾಡ್ರಿ ಫಸ್ಟ್ ಅಂದಾಗ ಗಾಡಿಗಳು ಬಂದಾಗ ಮ್ಯಾಲ ಏನ್ ಹಾಕೋ ಟಪ್ ಪಾಪ್ ಮಾಡಿ ನೆಲ ನಿಂದ ವ್ಯವಸ್ಥೆ ಏನ್ ಮಾಡಿದ್ರಿ ಏನು ಸರ್ ರೊಕ್ಕ ತಗೋತೀರಲ್ರಿ ಯಾರಿಗೆ ಮಾಡ್ತಾರೆ ಅಲ್ರಿ ಈಗ ಯಾರ ಅಲ್ಲಿ ಕುಷ್ಠರೋಗ ಬಂದಿರಿ ಈಗ ನಾವು ನಿಮ್ಗೆ ಏನ ಈಗ ನಾವು ಇವ್ರಿಗೆ ಗಂಟು ಬಿದ್ದೇವೆ ನಾವು ಇವ್ರಿಗೆ ಏನಾದ್ರೆ ಇದು ನಿಮ್ದು ಐತೆ ನೀವು ಅಲ್ಲೆಲ್ಲ ವ್ಯವಸ್ಥೆ ಮಾಡ್ಬೇಕಂತ ನಾವು ಕೇಳಕತ್ತೇವೆ ಹೌದಲ್ರಿ. ಈಗ ನೀವು ಅಂದ್ರೆ ನೀವು 50 ರೂಪಾಯಿ ತಗೋತೀರಪ್ಪ ದಿವಸ ಒಂದು 10 ಬಸ್ ಬರಲಿ ನೀವು ದುಡಿದಿರಿ ತಪ್ಪರಿ ನಾನು ನಿಮ್ಗೆ ಅದು ಕೇಳತ್ತಿಲ್ಲ. ಈಗ ಅಲ್ಲಿ ಏನು ನೆಳ ಮಾಡ್ಬೇಕಲ್ಲ ಯಾರೇ ಬಂದ್ರೆ 2-ವೀಲರ್ ಹಚ್ಚಿದ್ರೆ ಗಾಡಿಗಳು ಸುಡ್ತಾವ್ ಅಂತೇಳಿ ನೆಳಗಡೆ ನಿಂದಿರ್ಬೇಕು ಅದು ನೀವು ಮಾಡ್ಬೇಕು. ಯಾಕಂದ್ರೆ ನೀವು ಟೆಂಡರ್ ನಿಮ್ಗೆ ಕೊಟ್ಟಿರ್ತೀರ ಟೆಂಡರ್ ಅದು ನಿಮ್ದೇ ಐತಿ ನಿಮ್ದು ಕಾಲ್ನಿದ ಐತಿ ನೀವು ಮಾಡ್ಕೋಬಹುದು. ಅವರು ಮತ್ತೆ ಬಿಟ್ಟ ಬಿಡ್ತೀವಿ ನಾವ್ ಏನ್ ಹೇಳ್ತಿವಿ ಬಿಟ್ಟ ಬೇಡ್ಬೇಡ್ರಿ ನಿಮ್ ಜಾಗ ಅದ ಪಾರ್ಕಿಂಗ್ ಮಾಡ್ಕೊಡ್ರಿ ಹೆಣ ಸುಡ್ತಿದ್ರು ಹೆಣಾನ ಸುಡ್ಬೇಡ್ರಿ ನಿಮ್ಗೆ ಸುಲಭ ಅವಕಾಶ ಅದ ಪಾರ್ಕಿಂಗ್ ಮಾಡ್ಕೊರಿ ಚಂದಂಗ್ ಮಾಡ್ಕೊಂಡು ಹೋಗ್ರಿ ಅಂತ ನಾವ್ ಅಷ್ಟ ಹೇಳಿದ್ವಿ. ಈಗ ನಿಮ್ ಯಾರು ಮೇನ್ ಅದಾರ್ರಿ ನೀವು ಮಾಡಿಸ್ತೀರದು ಬರೋದ್ರಿಂದಾಗ ಅಲ್ಲಿ ಮ್ಯಾಲ ಚತ್ ಗಿತ್ತಾಕಿ ಗಾಡಿಗೆ ಅಂದ್ರೆ ನೀವು ರೊಕ್ಕ ತಗೊಂಡಿದ್ದಕ್ಕೂ ಮಾಡ್ರ ಅಂತ ಒಂದ್ 20 ರೂಪಾಯಿ ನೀರ್ ತಗೋತೀರಿ ಚಲೋ ನೀರು ಕೊಡ್ಬೇಕಲ್ಲ ಮತ್ತೆ ಗಡಿಗ ನೀರು 20 ರೂಪಾಯಿ ಕೊಟ್ರ ನಾವೇನ್ ತಗೊಂಡ್ ಅದಕ್ಕೆ ದಯವಿಟ್ಟು ನೀವು ಅದು ನೀವು ಅದು ಮಾಡ್ಕೊಡ್ರಿ. ಈಗ ಹೇಳಿದ್ರು ಮೇಡಮ್ ಅವರು ಅದು ಪಾರ್ಕಿಂಗ್ ನಮ್ದಲ್ಲಿ ಕ್ಲಿಯರಿಟಿ ಆಗ್ಯದ ನೋಡೋಣ.